ಅಲ್ಪಸಂಖ್ಯಾತರು ಬೇಸರ ಆಗ್ತಾರೆ ಅಂತ ಭಯ ಅವರಿಗೆ. ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ನಡವಳಿಕೆ ನೋಡಿದ್ರೆ ಅಲ್ಪಸಂಖ್ಯಾತರ ಮತವನ್ನು ಅಷ್ಟೇ ಪಡೆದುಕೊಂಡು ಇವರು ಅಧಿಕಾರಕ್ಕೆ ಬಂದಿದಾರ ಅಂತೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಕಡೆ 22ನೇ ತಾರೀಕು ಜನವರಿ ರಾಜ್ಯದೆಲ್ಲ ಮುಜರಾಯಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿ ವಿಶೇಷ ಪೂಜೆ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನಮಗೆ ಇನ್ವಿಟೇಷನ್ ಬಂದಿಲ್ಲ ಅಂತ ಹೇಳ್ತಾರೆ. ಯಾರಿಗೆ ಆಹ್ವಾನ ಬಂದಿದೆ ಅವ್ರು ನಾವು ಹೋಗೋದಿಲ್ಲ ಅಂತೇಳಿ ತೀರ್ಮಾನ ಮಾಡ್ತಾರೆ. ಅಂದರೆ ಒಂದು ಒಟ್ಟಾರೆಯಾಗಿ ಹೇಳೋದಾದರೆ ಕಾಂಗ್ರೆಸ್ ಪಕ್ಷ ದೆಹಲಿಯಿಂದ ಬೆಂಗಳೂರುವರೆಗೂ ಸಹ ಸಂಪೂರ್ಣವಾಗಿ ಗೊಂದಲಮಯ ಆಗಿದೆ. ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು. ಇವತ್ತು ದೇಶದಲ್ಲಿ ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವುದು ಖಾತ್ರಿ ಆಗಿದೆ. ನರೇಂದ್ರ ಮೋದಿಜಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೋದನ್ನು ಕೂಡ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹತಾಶರಾಗಿ ಕಾಂಗ್ರೆಸ್ ಪಕ್ಷದವರು ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಕೊಟ್ಟು ಪರಮ ಪೂಜ್ಯರ ಒಂದು ಆಶೀರ್ವಾದನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ತುಂಬ ಸಂತೋಷ ಆಗಿದೆ. ಒಂದು ವಿಶೇಷ ದಿನ, ಮೂರು ದಿನಗಳ ಕಾಲ ಏನು ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ನಾನು ಮತ್ತು ನಮ್ಮ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಇವತ್ತು ಕಾರ್ಯಕ್ರಮ ಭಾಗವಹಿಸಕ್ಕೆ ನಾವು ಎಲ್ಲರೂ ಕೂಡ ಬಂದಿದ್ದೇವೆ. ಏನೇ ಬೇಡಿಕೆಗಳು ಇದ್ರೂ ಸಹ ನಮ್ಮ ಕೇಂದ್ರದ ವರಿಷ್ಠರು ಎಲ್ಲ ಹಿರಿಯರ ಜೊತೆ ಸಮಾಲೋಚನೆ ಮಾಡಿ ಅಂತಿಮ ನಿರ್ಧಾರವನ್ನು ಕೈಗೊಳ್ತಾರೆ. ನಾನು ನಮ್ಮ ಅಭ್ಯರ್ಥಿ ಕೇಂದ್ರ ಸಚಿವರನ್ನ ಬದಲಾವಣೆ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಬಟ್ ಎಲ್ಲವೂ ಕೂಡ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಎಲ್ಲರೂ ಕೂಡ ನೋಡಿ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಹಿರಿಯರು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯುವಕರು ಕೂಡ ಅವಕಾಶವನ್ನು ಕೊಡಬೇಕಾಗಿದೆ. ಇವೆಲ್ಲವೂ ಕೂಡ ಕೇಂದ್ರದ ವರಿಷ್ಠರು ಗೊತ್ತಿರತಕ್ಕಂಥ ವಿಚಾರ. ಇದರ ಆಧಾರದ ಮೇಲೆ ಯಾರನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟ ತಕ್ಷಣ ಜನರಿಗೆ ತಲುಪಿದೆ ಅಂತ ಅರ್ಥ ಅಲ್ಲ. ಕಾಂಗ್ರೆಸ್ನವರಿಗಾಗಲೇ ಆತಂಕದಲ್ಲಿದ್ದಾರೆ. ರಾಜ್ಯದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾದಂಥ ನರೇಂದ್ರ ಮೋದಿಜಿಯವರ ಪರವಾದಂಥ ಒಂದು ಅಲೆ ಇವತ್ತು ದೇಶದಲ್ಲೂ ಕೂಡ ಇದೆ, ರಾಜ್ಯದಲ್ಲೂ ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ಮುಖಂಡರು ಗೊಂದಲದಲ್ಲಿದ್ದಾರೆ. ಒಂದು ಕಡೆ ಮೂರು ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಬೇಕು ಅಂತೇಳಿ ಧ್ವನಿ ಎತ್ತಿದಾಗ, ಮತ್ತೊಂದು ಕಡೆ ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರ ನಡವಳಿಕೆ ಎಲ್ಲೋ ಒಂದು ಕಡೆ ಬರೀ ಅಲ್ಪಸಂಖ್ಯಾತನ ತುಷ್ಟೀಕರಣದ ನೀತಿಯನ್ನೇ ಮುಂದುವರಿಸ್ಕೊಂಡು ಹೊರಟಿದ್ದಾರೆ. ಮತ್ತು ಭಾಳ ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದವರು. ಎಲ್ಲದನ್ನು ಕೂಡ ಮತದಾರರು ಜನರು ಗಮನಿಸ್ತಾ ಇದ್ದಾರೆ. ಮುಂದೆ ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ನೀಡ್ತಾರೆ. ತಕ್ಷಣ ನುಡಿದಂತೆ ನಡೆದಿದ್ದಾರೆ ಅಂತೇಳಿ ಅವರು ನಂಬೋದಿಲ್ಲ, ಜನರನ್ನು ಕೂಡ ನಂಬೋದಿಲ್ಲ. ಕೇವಲ ಪಬ್ಲಿಸಿಟಿ ಗಿಮಿಕ್ ಅಷ್ಟೇ ಅವ್ರದ್ದು ಕಾಂಗ್ರೆಸ್ ಪಕ್ಷದವರು. ಇವತ್ತು ರಾಜ್ಯದಲ್ಲಿ ಮತದ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ. ಈ ಸರ್ಕಾರ ಬಂದಮೇಲೆ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಮತ್ತೊಂದು ಕಡೆ ಬರಗಾಲದ ವಿಚಾರದಲ್ಲಿ ರಾಜ್ಯ ಸರ್ಕಾರದ ನಡವಳಿಕೆ, ಇವತ್ತು 500ಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬರಗಾಲದ ಸಂದರ್ಭದಲ್ಲಿ ನಮ್ಮ ರೈತರಿಗೆ 3-phase ಕರೆಂಟನ್ನು 7 ತಾಸು ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಆಗಿಲ್ಲ. ಇವೆಲ್ಲವೂ ಕೂಡ ಇವತ್ತು ಜನ ನಿರ್ಧಾರ ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ಸರ್ಕಾರ, ಬಡವರ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ, SCPTSP ಹಣವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ, ದಲಿತ ವಿರೋಧಿ ಸರ್ಕಾರ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.